ಬಿಜೆಪಿಯಲ್ಲಿ ಈಗ ಸತ್ನಾಯಿ ಹೇಳಿರಲ್ಲ ಸತ್ ಆಕಡೆ ಮಾಡಿದ್ರೆ ಆದ್ರಿಂದ ಬಿಜೆಪಿಗೆ ಓಟ್ ಹಾಕಲ್ಲ ಜನಕ್ಕೆಲ್ಲ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಮೋಸ ಮಾಡಿದ್ರು ಯಾಕೆ ಜೆಡಿಎಸ್ ಯಾಕೆ ಅಂತ ಹೇಳ್ತೀವಿ ಇನ್ನು ಕೋಲಾರಕ್ಕೆ ಯಾರು ಜೆಡಿಎಸ್ ಅಭ್ಯರ್ಥಿ ಅಂತ ಇನ್ನೂ ಅನೌನ್ಸ್ ಮಾಡಿಲ್ಲ ಅಲ್ಲ ಅವ್ರು ಯಾರೇ ಮಾಡ್ಲಿ ಒಂದು ನೈನ್ ನಿಲ್ಸಿ ಜೆಡಿಎಸ್ ಹಾಕ್ತಿ ನೈನ್ ನಿಲ್ಸಿ ಜೆಡಿಎಸ್ ಆಗ್ತೀರಾ ಹೌದು ಕುಮಾರ್ ಸ್ವಾಮಿ ಅವ್ರಿಗೆ ಏನ್ ಇಷ್ಟ ನಿಮ್ಗೆ ಅಲ್ಲಿ ಅವರು ವ್ಯಕ್ತಿತ್ವ ಇಷ್ಟ ಒನ್ ಟೂ ತ್ರೀ ಮಾಡ್ಲಿ ಒನ್ ಫೈವ್ ಸಿಕ್ಸ್ ಎಲ್ಲ ಮಾಡ್ಲಿ ಅವರು ಅವ್ರೇನು ವ್ಯಕ್ತಿತ್ವ ನೋಡಿ ಜನ ಓಡಾಕ್ತಾರೆ ಅವ್ರು ಮಾಡಿದ ಕೆಲಸ ಓಡಾಕ್ತಾರೆ ಅಷ್ಟೇ ಸಿದ್ದರಾಮಯ್ಯ ಬರ್ತಿದಾರೆ ಕೋಲಾರಕ್ಕೆ ಬಂದು ಬಾದಾಮಿ ನಿಲ್ಬೇಕು ಕ್ಷೇತ್ರ ನಿಲ್ಬೇಕಾಯ್ತು ಇಲ್ಲಿ ಬಂದು ಕೋಲಾರ ಅವ್ರು ಏನು ಹಿಡ್ಕೊಂತಾರೆ ಬಂದು ಅಲ್ಲಿ ಕೂತ್ಕಂತಾರೆ ಇಲ್ಲೇನು ಹಿಡ್ಕೊಂಡಿ ಇಲ್ಲಿ ಏನು ಬಂದ್ರೆ ಅವ್ರು ವೇಸ್ಟ್ ಇಲ್ಲಿ ಹ್ಞೂ ಕುಮಾರಣ್ಣಗೆ ಸುಮಿ ಸಿ ಎಂ ಆಗಬೇಕು ಸಿ ಎಂ ಆದರೆ ಕುಮಾರಣ್ಣ ಸುಮಾರು ಲಕ್ಷಾಂತರ ಜನಕ್ಕೆ ಅನುಕೂಲ ಆತದ ಕುಟುಂಬ ರಾಜಕಾರಣ ಕಾಂಗ್ರೆಸ್ ಆಗಿಲ್ಲ ಬಿ ಜೆ ಪಿನಾಗಿಲ್ಲ ಎಲ್ಲದರಾಗ ಐತಲ್ಲ ಸಮ್ಮಿಶ್ರ ಸರ್ಕಾರದಲ್ಲಿ ಅವ್ರು ಐವತ್ತು ಸಾವಿರ ಕೋಟಿ ಮನ್ನಾ ಮಾಡಿದ್ರಲ್ಲ ಅವ್ರ ಪೂರ್ತಿ ಸರ್ಕಾರ ಸಿಕ್ಕಿದ್ರೆ ಜನಗಳನ್ನ ಹೆಂಗೆ ಮಾಡ್ತಾರೆ ರೈತರಿಗೆ ಅನುಕೂಲ ಮಾಡೋಂಥದ್ದು ಜೆಡಿಎಸ್ನವ್ರೆ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿಗಳಾದ್ರೆ ನಮ್ಮ ರೈತರಿಗೆಲ್ಲ ತುಂಬಾ ಒಂದು ಅನುಕೂಲ ಆಗುತ್ತೆ ತ್ರಿಕೋನ ಸ್ಪರ್ಧೆ ಏರ್ಪಡ್ತಾ ಇದೆ ಈಗ ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಕೊಡ್ತಾರೆ ಕುಮಾರಸ್ವಾಮಿ ಅವರು ಸಿಎಂ ಆಗಬೇಕು ಅಂದ್ರೆ ನೂರ ಹದಿಮೂರು ಸ್ಥಾನ ಗೆಲ್ಲಬೇಕು ಸ್ಪ್ರಿಂಗ್ ಅದ್ಮಿಟ್ಕೊಂಡಾಗ ಅದ್ ಬಿಟ್ಟಾಗ ಮತ್ತೆ ಹೇಗಿರುತ್ತೆ ಆತರ ನಮ್ಮ ವಿಶ್ವಾಸನ ಕಳ್ಕೋಬಾರದು ಸಿದ್ದರಾಮಯ್ಯನವ್ರು ಮಾಡಿದ್ರು ಸೋತೋಗ್ತಾರೆ ವರ್ತುರ್ ಪ್ರಕಾಶ್ ಅವರೇ ಗೆಲ್ತಾರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಒಳ್ಳೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ರಾಷ್ಟ್ರೀಯ ಪಕ್ಷಕ್ಕೆ ಹೋಗಿದ್ದಾರೆ ಅದರಿಂದ ಅವ್ರು ಗೆದ್ದೆ ಗೆಲ್ತಾರೆ ಮತ್ತೆ ಸಚಿವರು ಆಗೇ ಆಗುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಪ್ರತಿದಿನ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಸರ್ ನಮ್ಮ ನರಸಿಂಹಪ್ಪ ಅಂದ್ರೆ ಇದೇ ಗ್ರಾಮ ಮಲ್ಸಂದ್ರದಲ್ಲಿ ನಾವು ಎಂ ಟಿ ಸಿ ಡ್ರೈವರ್ ಆಗಿರಿ ಡ್ರೈವರ್ ಕೆಲಸ ಮಾಡಿದ್ವಿ ಬಿ ಜೆ ಪಿಯಲ್ಲಿ ಓಪಿತ್ತು ಬಿ ಜೆ ಪಿಯಲ್ಲಿ ಈಗ ಸತ್ನಾಯಿ ಹೇಳಿರಲ್ಲ ಸತ್ನಾಯಿಗಿಂತ ಆಕಡೆ ಮಾಡಿದರೆ ಒಂದು ಪೈಸೆಗೆ ಒಂದು ರೂಪಾಯಿ ಕೆಲಸ ಮಾಡ್ಸಿಲ್ಲ ಅವರು ನಮ್ಮ ಅದರಲ್ಲಿ ಏನೇನು ನಮಗೆ ಅಂತ ಬಿ ಎಂ ಟಿ ಸಿ ಅಂತ ಅಂದ್ಬಿಟ್ಟು ಅವ್ರು ಮಾಡಿರೋ ಅನ್ಯಾಯಕ್ಕೆ ಇಡೀ ಅವರು ನಮ್ಮ ಇನ್ನೂ ಒಳ್ಳೆ ಹೇಳಿ ಹೇಳ್ತೀವಿ ಒಂದು ಓಟ್ ಹಾಕ್ಬೇಡಿ ಅಂತೇಳಿ ಜೆ ಬಿಜೆಪಿಗೆ ಆ ಥರ ಅನ್ಯಾಯ ಮಾಡಿ ಅವ್ರು ನಮ್ಮ ಜನಕ್ಕೆಲ್ಲ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮೋಸ ಮಾಡಿದ್ರ ಅವರು ಅದರಿಂದ ಯಾವುದೇ ಕಾರಣಕ್ಕೂ ಅವ್ರು ಓಟ್ ಹಾಕಬೇಡಿ ಅಂತ ಹೇಳ್ತೀವಿ ಜೆ ಡಿ ಎಸ್ ಯಾಕೆ ಅಂತ ಹೇಳ್ತೀವಿ ಜೆ ಡಿ ಎಸ್ ಯಾಕೆ ಅಂತ ಹೇಳ್ತೀವಿ ನಮ್ಮ ಇದರಲ್ಲಿ ಅವ್ರ ಇವತ್ತೆಲ್ಲ ಮುಂದೆ ಕಷ್ಟಪಡೋರು ಇದು ಕೊಟ್ಟಿದ್ದಾರೆ ಅವ್ರು ಮಾಡ್ತಾ ಇದ್ರು ಅವ್ರು ಏನು ಹೋಗ್ಬಿಟ್ಟಿಲ್ವಲ್ಲ ಬರೀ ಒಂದೆರಡು ವರ್ಷ ಕೊಡೋದು ಕಿತ್ಕೊಳೋದು ಇನ್ನೊಬ್ರು ಕೊಡೋದು ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಅದರಿಂದ ಯಾಕೆ ಆಗೋದು ಮಾಡಬೇಕು ಅವ್ರಿಗೆ ಗೆಲ್ಸಿ ಆಗ್ತಾರೆ ಕೆಲಸ ಮಾಡ್ತಾರೆ ಅವರು ಅದರಿಂದ ಪಿಗೆ ಓಟ್ ಹಾಕಲ್ಲ ಮತ್ತೆ ಇಲ್ಲ ನಾವು ಎಸ್ ಜೆಡಿಎಸ್ಗೆ ಸಿದ್ದರಾಮಯ್ಯ ಬರ್ತಿದ್ದಾರೆ ಕೋಲಾರಕ್ಕೆ ಬಂದು ಬಾದಾಮಿ ನಿಲ್ಬೇಕು ವರ್ನಾ ಕ್ಷೇತ್ರ ಬೇಕಾಗಿತ್ತು ಇಲ್ಲಿ ಬಂದು ಕೋಲಾರದಲ್ಲಿ ಅವ್ರು ಏನು ಹಿಡ್ಕೊಂತಾರೆ ಬಂದು ಅವ್ರಿಗೆ ಅಲ್ಲಿ ಕೂತ್ಕೊತಾರೆ ಇಲ್ಲೇನು ಹಿಡ್ಕೊಂಡ್ರೆ ಹೇಳಿ ಇಲ್ಲಿ ಏನು ಬಂದರೆ ಅವರು ವೇಸ್ಟ್ ಇಲ್ಲಿ ಸಿದ್ದರಾಮಯ್ಯ ಕೋಲಾರಕ್ಕೆ ಬರೋದು ವೇಸ್ಟ್ ಅಂತೀರಾ ಅವ್ರು ಬರೀ ಅವ್ರು ಬರೋಕೆ ಅಲ್ಲಿ ಹೋಗಿರ್ತಾರೆ ನಮ್ಮ ಹಳ್ಳಿ ಜನ ಅಲ್ಲೋಗ ಅವ್ರಿಗೆ ಇಲ್ಲಾದ್ರೆ ಕುಮಾರಸ್ವಾಮಿ ಇಲ್ಲ ನಮ್ಮ ಜೆಡಿಎಸ್ ಲೀಡಿದ್ರೆ ಅವರು ಒಬ್ಬರು ಅನ್ಯಾಯ ಮಾಡಿ ಹೊಡೋರು ಗೌಡ್ರು ಇನ್ನು ಬಿದ್ದು ಯಾರು ಇದ್ರಲ್ಲ ಅವ್ರು ಇಲ್ಲಿ ಇನ್ನು ಕೋಲಾರಕ್ಕೆ ಯಾರು ಜೆಡಿಎಸ್ ಅಭ್ಯರ್ಥಿ ಅಂತ ಇನ್ನು ಅನೌನ್ಸ್ ಮಾಡಿಲ್ಲ ಅಲ್ಲ ಅನೌನ್ಸ್ ಅವರು ಯಾರೇ ಮಾಡಲಿ ಒಂದು ನಾಯಿ ನಿಲ್ಸಿ ಜೆಡಿಎಸ್ ಹಾಕ್ತಿ ಜೆಡಿಎಸ್ ಕುಮಾರಸ್ವಾಮಿ ಆಗ್ಬೇಕಷ್ಟೇ ಕುಮಾರಸ್ವಾಮಿ ಬಿಟ್ಟರೆ ಬೇರೆ ಯಾರು ಸಿಎಂ ಆಗಿದೆ ಒಳ್ಳೆ ನಿಮಗೆ ಅಲ್ಲ ಅವ್ರು ಕುಮಾರಸ್ವಾಮಿ ಆದ್ಮೇಲೆ ಆಡಬೇಕಿದ್ ಹ್ಞೂ ಅದವರೆಗೂ ಇಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಏನು ಇಷ್ಟ ನಿಮ್ಗೆ ಕುಮಾರಸ್ವಾಮಿಯಲ್ಲಿ ಅವ್ರ ವ್ಯಕ್ತಿತ್ವ ಇಷ್ಟ ಸೊ ಏನೆಲ್ಲ ಸೊ ಅವ್ರು ಬಂದಿದ್ ಮಾಡಿ ಜನಕ್ಕೆ ರೈತರಿಗೆ ಅನುಕೂಲ ಮಾಡಿದ್ರಲ್ಲ ಅದರಿಂದ ಇಷ್ಟ ಸೊ ಕುಮಾರಸ್ವಾಮಿ ಅವರು ಈಗ ಏನು ಮಿಷನ್ ಒನ್ ಟು ಒನ್ ಟು ತ್ರೀ ಅಂತ ಓಡಾಡ್ತಾ ಇದ್ದಾರೆ ಅದು ಒನ್ ಟು ತ್ರೀ ಅನ್ನ ಮಾಡ್ಲಿ ಒನ್ ಫೈವ್ ಸಿಕ್ಸ್ ಅನ್ನ ಮಾಡ್ಲಿ ಅವರು ಅವ್ರ ಏನ್ ವ್ಯಕ್ತಿತ್ವ ನೋಡಿ ಜನ ಓಡಾಡ್ತಾರೆ ಅವ್ರು ಮಾಡಿದ್ರೆ ಕೆಲಸ ಓಡಾಕ್ತಾರೆ ಅಷ್ಟೇ ಕುಮಾರಸ್ವಾಮಿ ಅವ್ರಿಗೆ ಇಡೀ ರಾಜ್ಯಾದ್ಯಂತ ಜೆಡಿಎಸ್ ಗೆ ಅಭ್ಯರ್ಥಿಗಳೇ ಇಲ್ಲ ಕೇವಲ ಮೈಸೂರು ಭಾಗದಲ್ಲಿ ಮಾತ್ರ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮೈಸೂರಲ್ಲಿ ಮಾತ್ರ ಅಭ್ಯರ್ಥಿಗಳಿದ್ರ ಅಂತಿದೆ ಹೇಳ್ತಾರೆ ಇಡೀ ಮೈಸೂರಲ್ಲಿ ಮಂಡ್ಯದಲ್ಲಿ ಅಂತಂದ್ರೆ ಜನ ಇಲ್ಲ ಯಾಕೆ ಅವ್ರಿಗೆ ಮಾಡ್ತಾ ಇದ್ರು ಎಲ್ಲ ಹಳ್ಳಿ ನಾವು ಕುಮಾರಣ್ಣವರು ಕುಮಾರಸ್ವಾಮಿ ಅವ್ರು ಕೆಲಸ ಮಾಡಿದಾರೆ ನಮಗೆ ಎತ್ತಿದ್ರು ಮಾಡೇ ಮಾಡ್ತಾರೆ ಅನ್ನೋ ಒಂದು ಒಪ್ಪಿದೆ ಅದರಿಂದ ಮಾಡ್ತಾರೆ ಅಷ್ಟೇ ಸೊ ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅವರೇ ಸಿಮ್ ಆಗಬೇಕು ಹೌದು ಓಕೆ ಥ್ಯಾಂಕ್ ಯು ಸೊ ಇದು ಕೋಲಾರ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮೀ ಸಾಗರ ನಾಗರಿಕರ ಅಭಿಪ್ರಾಯ ನೋಡೋಣ ಮತ್ತಷ್ಟು ಗ್ರಾಮಗಳಿಗೆ ಭೇಟಿ ಕೊಟ್ಟು ಸಿಟಿಗೆ ಜನರ ಒಂದು ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿ ನಿಮ್ಮ ಮುಂದಿಡ್ತೀವಿ ಸೊ ಇದು ಲಕ್ಷ್ಮೀ ಸಾಗರ ಜನರ ಅಭಿಪ್ರಾಯ ಥ್ಯಾಂಕ್ ಯು ಕರ್ನಾಟಕ ಟಿವಿಯ ಏನು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸಂಚಾರ ಮಾಡ್ತಾ ಇದ್ದೀವಿ ಮತ್ತಷ್ಟು ನಾಗರಿಕರು ನಮಗೆ ಈಗ ಜೊತೆಯಾಗಿದ್ದಾರೆ ಲಕ್ಷ್ಮೀ ಸಾಗರದ ನಾಗರಿಕರು ಅವ್ರ ಜೊತೆ ಮಾತಾಡೋಣ ಕೋಲಾರದಲ್ಲಿ ಹೇಗಿದೆ ಚುನಾವಣಾ ಕಾವು ಅನ್ನೋದ್ರ ಬಗ್ಗೆ ಎಸ್ ಸರ್ ನಿಮ್ಮ ಹೆಸರು ಲೋಕೇಶ್ ಲೋಕೇಶ್ ಅವರೇ ಹೇಗಿದೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಬಂದೋದ್ರು ಸೊ ಸಿದ್ದರಾಮಯ್ಯ ಬಂದಾದ ಮೇಲೆ ಸ್ವಲ್ಪ ಜಾಸ್ತಿ ಚುನಾವಣಾ ಕಾವು ರಂಗೇ ಇರ್ತಾ ಇದೆ ನಿಮಗೆ ಏನಿಸ್ತಾ ಇದೆ ಯಾವುದು ಏನೇ ರಂಗೇ ಇರಲಿ ರೈತರಿಗೆ ಅನುಕೂಲ ಮಾಡೋಂಥದ್ದು ಜೆ ಡಿ ಎಸ್ನವರೇ ಈ ಈ ಕ್ಷೇತ್ರದಾಗ ಅವ್ರು ಬಿಟ್ಟರೆ ಇನ್ಯಾರೂ ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ ಮುಂದೆ ಮುಂದೆ ರೈತರು ಏನಾನ ಅನುಕೂಲ ಮಾಡಬೇಕು ಏನಾರ ಇದು ಮಾಡಬೇಕಂದ್ರೆ ಸಾಧನೆ ಮಾಡಬೇಕಂತಂದರೆ ಅವರೇ ಇವತ್ತು ಇದು ನಮ್ಮ ಕೋ ಕರ್ನಾಟಕ ರಾಜ್ಯದಾಗ ಸುಮಾರು ಐವತ್ತು ಸಾವಿರ ಕೋಟಿ ಸಾಲ ಮನ್ನಾ ಮಾಡ್ಯವರೆ ಮುಂದಿನ ದಿನಗಳಾಗೂ ಅವರೇ ಮುಖ್ಯಮಂತ್ರಿ ಆದರೆ ನಮಗೆಲ್ಲ ರೈತರಿಗೆಲ್ಲ ಒಂದು ಅನುಕೂಲ ಆಗ್ತದೆ ಸೊ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಬಟ್ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಜೆ ಡಿ ಎಸ್ ಎಮ್ ಎಲ್ ಎ ಶ್ರೀನಿವಾಸಗೌಡರು ಕಾಂಗ್ರೆಸ್ಗೆ ಹೋಗ್ಬಿಟ್ಟಿದ್ದಾರೆ ಸೊ ಮತ್ತೆ ಜೆ ಡಿ ಎಸ್ ಅವ್ರು ಗೆಲ್ತಾರೆ ಅಂತ ಅನ್ಸುತ್ತೆ ನಿಮಗೆ ಅವರು ಹೋಗೋದು ಬರೋದು ಮಾಮೂಲಿ ಅಲ್ಲ ರಾಜಕೀಯದಾಗ ಜನಗಳ ಅಭಿಪ್ರಾಯ ಬೇಕಲ್ಲ ಜನ ಓಟ್ ಹಾಕಬೇಕಲ್ಲ ಹ್ಞೂ ಅವರು ಅವ್ರ ಕಡೆ ಅವರು ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಕಾಂಗ್ರೆಸ್ ಕಡೆ ಇರೋರು ಕೆಲವರೆಲ್ಲ ಈ ಕಡೆ ಬರ್ತಾರ ಆವಾಗ ಇದು ಪ್ಲಸ್ ಪಾಯಿಂಟ್ ಆಗ್ತದೆ ಹೊರತು ಮೈನಸ್ ಆಗೋಲ್ಲ ಹಾಂ ಅದು ನಮ್ಮ ಅಭಿಪ್ರಾಯ ಸಿದ್ದರಾಮಯ್ಯವರು ಬಂದು ಯಾರು ಏನೇ ಆಗ್ಲಿ ಮೊದಲಿನ ಕಾರೂ ಈ ಕಡೆ ಜೆ ಡಿ ಎಸ್ ಸ್ವಲ್ಪ ಅಲೆ ಜಾಸ್ತಿ ಇರೋದು ಹೌದು ಸಿದ್ದರಾಮಯ್ಯವರು ಬಂದರು ಕುಮಾರಸ್ವಾಮಿ ಅವರು ಸಿ ಎಂ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯನ ಹೌದೌದು ಹ್ಞೂ ಕುಮಾರಣ್ಣ ಸಿ ಎಂ ಆಗಬೇಕು ಸಿ ಎಮ್ ಆದರೆ ಕುಮಾರಣ್ಣು ಸುಮಾರು ಲಕ್ಷಾಂತರ ಜನಕ್ಕೆ ಅನುಕೂಲ ಆಗ್ತದೆ ಹ್ಞೂ ಅದು ನಮ್ಮ ಅಭಿಪ್ರಾಯ ಅವ್ರು ಬಡಬಗ್ಗರ್ ಕೆಲರುಕ್ಕೂ ಅವರು ಏನು ಬೇಕಾದರೂ ಅನುಕೂಲ ಮಾಡ್ತಾರೆ ಯಾರೇ ಅವ್ರ ಹತ್ರ ಹೋದರೆ ಬಡವರು ಏನೇ ಒಂದು ಕೆಲಸ ಕಾರ್ಯಕ್ಕೆ ಹೋಗ್ಬೇಕಂತ ಹೋದರೆ ಅವರು ಸ್ಪಂದಿಸ್ತಾರೆ ಅವರು ಪ್ರತಿಯೊಂದೂ ಅವರು ಮಾಡ್ತಾರೆ ಅದು ಆ ಕೆಲಸ ಮಾಡ್ತಾರೆ ಬಡವರು ಅಂದರೆ ಅವರು ಅವ್ರ ಕಳಜೆ ಜಾಸ್ತಿ ಹ್ಞೂ ಎರಡು ಸಾವಿರದ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಎಂಟ್ರಿಗೂ ಸಿ ಎಮ್ ಆಗಿದ್ರು ಕುಮಾರಸ್ವಾಮಿ ಆಗ ತುಂಬ ಜನಪರ ಕೆಲಸ ಮಾಡಿದ್ರು ಅಂತ ಇತ್ತು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವ್ರು ಸಿ ಎಮ್ ಆದಾಗ ಹಿಂದಿನ ಚಾರ್ ಉಳಿಸ್ಕೊಳ್ಳಿಲ್ಲ ಅವರು ಅನ್ನೋ ಒಂದು ಆರೋಪ ಬಂತು ಉಳಿಸ್ಕೇನಿಲ್ಲ ಅಂತಂತಂದರೆ ಅವರು ಬರೀ ಸಮ್ಮಿಶ್ರ ಸರ್ಕಾರದಲ್ಲೇ ಅವರು ಐವತ್ತು ಸಾವಿರ ಕೋಟಿ ಮನ್ನಾ ಮಾಡಿದ್ರಲ್ಲ ಅವ್ರಿಗೆ ಪೂರ್ತಿ ಸರ್ಕಾರ ಸಿಕ್ಕಿದರೆ ಜನಗಳ್ನಿನ್ನ ಹೆಂಗ್ ಮಾಡ್ತಾರೆ ಏನು ಅನುಕೂಲ ಮಾಡ್ತಾರೆ ಅದು ಅವ್ರಿಗೆ ಪೂರ್ತಿ ಸರ್ಕಾರ ಬೇಕು ಹ್ಞೂ ಈ ಸತಿ ಅವ್ರ ಸರ್ಕಾರಕ್ಕೆ ಓಟ್ ಹಾಕೋಣ ಅವ್ರನ್ನ ಗೆಲ್ಸೋಣ ಅವ್ರನ್ನ ಮುಖ್ಯಮಂತ್ರಿ ಮಾಡೋಣ ಕುಮಾರಸ್ವಾಮಿ ಅವರು ಜೊತೆಗೆ ಜೆ ಡಿ ಎಸ್ ಪಕ್ಷ ದೇವೇಗೌಡರ ಕುಟುಂಬ ರಾಜಕಾರಣವನ್ನು ಮಾಡೋದು ಎಲ್ಲ ಫ್ಯಾಮಿಲಿ ಅವ್ರಿಗೆ ಟಿಕೆಟ್ ಕೊಡುತ್ತೆ ಅನ್ನೋ ಒಂದು ದೊಡ್ಡ ಆರೋಪ ಇದೆ ಯಾವ ಯಾವ ಇದರಲ್ಲಿಲ್ಲ ಬಿ ಜೆ ಪಿನಾಗಿಲ್ಲ ಕಾಂಗ್ರೆಸ್ನಾಗಿಲ್ಲ ಎಲ್ಲ ಅವರು ಹಂಗೆ ಅಷ್ಟೇ ಅವರವ್ರ ಕ್ಷೇತ್ರದಲ್ಲೇ ಅವರವ್ರು ಅವರು ಅವರಿದ್ದರೆ ಅವ್ರವ್ರ ಓಟ್ ಹಾಕ್ತಾರ ಅನ್ನೋ ಒಂದು ನಂಬಿಕೆ ಅಷ್ಟೇ ಇವಾಗೆಲ್ಲಿ ಬೇರೆ ಕುಟುಂಬ ರಾಜಕಾರಣ ಕಾಂಗ್ರೆಸ್ ಆಗಿಲ್ಲ ಬಿ ಜೆ ಪಿನಾಗಿಲ್ಲ ಆಗಿಲ್ಲ ಎಲ್ಲದ್ರಾಗೂ ಅವ್ರ ಮಕ್ಕಳು ಅವರೇ ಆತವ್ರಲ್ಲ ಬೇರೆ ಅವಕಾಶ ಕೊಟ್ಟಿಲ್ಲ ಅಲ್ಲ ಇವರು ಹಂಗೆ ಅಷ್ಟೇ ಥ್ಯಾಂಕ್ ಯು ನಿಮ್ಮ ಹೆಸರು ನಾಗರಾಜ ಅವರೇ ಕೋಲಾರದಲ್ಲಿ ಸಿದ್ದರಾಮಯ್ಯವ್ರು ಬಂದು ಭಾನುವಾರ ಬಂದು ಒಂದು ದೊಡ್ಡ ರೌಂಡ್ಸ್ ಮಾಡಿ ದೇವಸ್ಥಾನ ದರ್ಗಾ ಚರ್ಚ್ ಎಲ್ಲ ಭೇಟಿಯಾಗಿ ನಾಯಕನೆಲ್ಲ ಭೇಟಿಯಾಗಿ ಒಂದು ಚುನಾವಣಾ ಕಾವನ್ನು ರಂಗೇರಿಸಿದ್ದಾರೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಸ್ಪರ್ಧೆ ಮಾಡಿದ್ರೆ ಗೆಲ್ತಾರ ಕೋಲಾರಕ್ಕೆ ಏನಾದರೂ ಪಾಸಿಟಿವ್ ಅಂತ ಅನಿಸುತ್ತೆ ನಿಮಗೆ ಆ ವಿಷಯದಲ್ಲಿ ಈಗ ಅವರು ಇತ್ತೀಚೆಗೆ ಬಂದಿರೋದ್ರಿಂದ ನಾವು ಅದನ್ನು ಸಮೀಕ್ಷೆ ಮಾಡಿ ಹೇಳಲಿಕ್ಕಾಗಲ್ಲ ಬಟ್ ನಮ್ಮ ಏನು ಹೇಳಿದರೆ ನಮ್ಮ ಅಣ್ಣವ್ರು ಹೇಳ್ದಂಗೆ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದ್ರೆ ನಮ್ಮ ರೈತರಿಗೆಲ್ಲ ತುಂಬ ಒಂದು ಅನುಕೂಲ ಆಗುತ್ತೆ ನಮ್ಮ ಮೊದಲಿಂದನೂ ಅಷ್ಟೇ ನಾವು ಕುಮಾರಣ್ಣವ್ರ ಬಗ್ಗೆ ತುಂಬ ಅಭಿಮಾನ ಯಾಕಂತಂದರೆ ಈಗ ನಮ್ಮ ಅಣ್ಣವ್ರು ಹೇಳ್ದಂಗೆ ಐವತ್ತು ಸಾವಿರ ಕೋಟಿ ಮನ್ನಾ ಮಾಡಿದರು ಅದರಿಂದ ರೈತರಿಗೆ ತುಂಬ ಅನುಕೂಲ ಮಾಡ್ತಾರೆ ನಮ್ಮ ಕುಮಾರಣ್ಣವರು ಅವರು ಬ ಅವ್ರ ಪ ಅವ್ರ ಮುಖ್ಯಮಂತ್ರಿ ಆದರೆ ನಮಗೂ ಸಂತೋಷವೇ ಸಿದ್ದರಾಮಯ್ಯವ್ರು ಬಂದರೆ ಇಲ್ಲಿ ಕೋಲಾರಲ್ಲಿ ಗೆಲ್ತಾರಾ ಅಥವಾ ಏನಾಗ್ಬೋದು ಎಲೆಕ್ಷನ್ ಕೋಲಾರದಲ್ಲಿ ಅದು ಹೇಳಲಿಕ್ಕಾಗಲ್ಲ ಯಾಕಂತಂದರೆ ತ್ರಿಕೋನ ಸ್ಪರ್ಧೆ ಏರ್ಪಡ್ತಾ ಇದೆ ಈಗ ಈ ಕಡೆ ಬಿ ಜೆ ಪಿ ಒಂದು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಒಂದು ಅಂಥೇಳಿ ನಮ್ಮ ರೈತರೆಲ್ಲ ಮನಸ್ಸು ಮಾಡಿದರೆ ಏನೋ ಒಂದು ಜಯವನ್ನು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ತಂದು ಜೆ ಡಿ ಎಸ್ ಇಂದ ಯಾರಾಗಬೇಕು ಅಭ್ಯರ್ಥಿ ಇಲ್ಲಿ ಕೋಲಾರದಲ್ಲಿ ಅದು ವಸಿಷ್ಠರು ನಿರ್ಧಾರ ಮಾಡಬೇಕಾಗತ್ತೆ ಈಗ ಸಿದ್ದರಾಮಯ್ಯನವರು ಬಂದಿದ್ದಾರೆ ಅದೇ ಥರವಾಗಿ ಈಗ ಬಿಜೆಪಿ ಹೊರ್ತರು ಅಂತಿದ್ದಾರೆ ಈಗ ಅವ್ರನ್ನ ಎದುರಿಸ್ತಕ್ಕಂಥ ಒಂದು ಒಳ್ಳೆ ಕ್ಯಾಂಡಿಡೇಟ್ ಅನ್ನು ಕೊಟ್ರೆ ಗೆಲ್ಲಬಹುದು ಸೊ ನೀವು ಜೆ ಡಿ ಎಸ್ ಇಂದ ಯಾರೇ ಕ್ಯಾಂಡಿಡೇಟ್ ಆಗಲಿ ಸೊ ಕುಮಾರಸ್ವಾಮಿ ಅವ್ರು ನೋಡಿ ಓಟ್ ಆಗ್ತೀರ ಅಂತ ಫಿಕ್ಸ್ ಹೌದು ಹೌದೌದು ಕರೆಕ್ಟ್ ಅದು ಸತ್ಯನೇ ಕುಮಾರಣ್ಣವ್ರು ಒಳ್ಳೆ ಆಳ್ವಿಕೆ ನೀಡಿದ್ದಾರೆ ಅವರು ಜನಗಳ ನಡುವೆ ಹೊಂದಾಣಿಕೆ ಚೆನ್ನಾಗಿ ಒಂದು ಕಾಳಜಿ ರೈತರ ಬಗ್ಗೆ ಒಳ್ಳೆ ಕಾಳಜಿ ಇದೆ ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಕೊಡ್ತಾರೆ ಸೊ ಕುಮಾರಸ್ವಾಮಿ ಅವರು ಸಿ ಆಗಬೇಕು ಅಂದರೆ ನೂರ ಹದಿಮೂರು ಸ್ಥಾನ ಗೆಲ್ಲಬೇಕು ಬಟ್ ಪ್ರಾದೇಶಿಕ ಪಕ್ಷವಾಗಿ ಜೆ ಡಿ ಎಸ್ಗೆ ಅಷ್ಟೊಂದು ಶಕ್ತಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಬಟ್ ಯಾವುದೇ ಆಗಲಿ ಒಂದು ಸ್ಪ್ರಿಂಗನ್ನು ಅದ್ಬಿಟ್ಕೊಂಡಾಗ ಅದು ಬಿಟ್ಟಾಗ ಮತ್ತೆ ಹೇಗಿರುತ್ತೆ ಆ ತರ ನಮ್ಮ ವಿಶ್ವಾಸನ ಕಳ್ಕೋಬಾರ್ದು ಅವರು ಆಲ್ರೆಡಿ ನಮ್ಮ ದೇವೇಗೌಡರು ಪ್ರಧಾನಿಗಳಾಗಿದ್ದವರು ಅಂಥ ವಂಶದಿಂದ ಬಂದಿರ್ತಕ್ಕಂಥವ್ರು ಬಟ್ ಆ ಒಂದು ಚಾರ್ಮನ್ನು ಉಳಿಸ್ಕೊಂಡು ಅವರು ಇನ್ನೂ ಹೆಚ್ಚಾಗಿ ಹೋರಾಡಿ ಮಾಡಿದರೆ ಎಲ್ಲ ನಾಯಕರುಗಳಲ್ಲಿ ಒಂದು ಮನೋಭಾವ ಬಂದಿದೆ ಅಂದರೆ ಏಕತಾ ಮನೋಭಾವ ನಾವು ಏನಾದರೂ ಮಾಡಿ ಗೆಲ್ಲಬೇಕು ಅಂತಕ್ಕಂಥ ಒಂದು ಮನೋಭಾವ ಒಂದು ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಕೈಗೊಂಡ್ರೆ ಬರೋದ್ರಲ್ಲಿ ಸಂಶಯ ಇಲ್ಲ ಬರುತ್ತೆ ಓಕೆ ಕುಮಾರಸ್ವಾಮಿ ಅವರು ಸೇಮ್ ಆಗಬೇಕು ಅಂತ ನಿಮ್ಮ ಹೆಬ್ಬಾಯಕೆ ನೋಡೋಣ ಏನಾಗುತ್ತೆ ಕೋಲಾರದ ಜನ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಎಲ್ಲರೂ ಕೂಡ ಕೆಲವರು ಕುಮಾರಸ್ವಾಮಿ ಸಿ ಎಂ ಆಗಬೇಕು ಅಂತಿದ್ದಾರೆ ಕೆಲವರು ಸಿದ್ದರಾಮಯ್ಯನ ಪರವಾಗಿ ಇದ್ದಾರೆ ಮತ್ತೊಬ್ಬರು ಡಿ ಕೆ ಶಿವಕುಮಾರ್ ಆದರೆ ತಪ್ಪೇನು ಇಬ್ಬರು ಕೂಡ ಸಿ ಎಂ ಆಗಿದ್ದಾರೆ ಸಿದ್ದರಾಮಯ್ಯ ಮತ್ತು ಎಚ್ ಡಿ ಅವರು ಡಿ ಕೆ ಶಿವಕುಮಾರ್ ಕೂಡ ಒಮ್ಮೆ ಸಿ ಎಂ ಆಗಲಿ ಬಿಡಿ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನೋಡೋಣ ಜನರ ತೀರ್ಪೆ ಅಂತಿಮ ಇನ್ನೂ ಆರು ತಿಂಗಳ ಟೈಮ್ ಇದೆ ಸದ್ಯಕ್ಕೆ ಕೋಲಾರದಲ್ಲಂತೂ ಎಲ್ಲರೂ ಕೂಡ ಸಿದ್ದರಾಮಯ್ಯ ಜೊತೆಗೆ ಕುಮಾರಸ್ವಾಮಿ ಅವರ ವಿಚಾರವಾಗಿ ಮಾತನಾಡ್ತಿದ್ದಾರೆ ಮಹೇಶ್ ಮಹೇಶ್ ಓಕೆ ಈಗ ಕೋಲಾರಕ್ಕೆ ಸಿದ್ದರಾಮಯ್ಯ ಬಂದಿದ್ದರು ಸ್ಪರ್ಧೆ ಮಾಡಬೇಕಾ ಸಿದ್ದರಾಮಯ್ಯನವ್ರು ಮಾಡಿದ್ರು ಸೋತೋಗ್ತಾರೆ ಬಟ್ ಇಲ್ಲಿ ಆ್ಯಕ್ಚುಲಿ ಮೂರು ಟೈಮ್ನಿಂದ ನಿಂತ್ಕೊಂಡು ಎರಡು ಟೈಮ್ ಗೆದ್ದಿರೋ ವರ್ತೂರ್ ಪ್ರಕಾಶ್ ಅಂದ್ಬಿಟ್ಟು ಒನ್ ಟೈಮ್ ಸೋತಿದ್ದಾರೆ ಮತ್ತು ಅವ್ರು ಸೋತಿದ್ದಾದಮೇಲೆ ಜೆ ಡಿ ಎಸ್ ಕಡೆಯಿಂದ ಗೌಡ್ರಾದರು ಅವರು ಮತ್ತೆ ಜೆ ಡಿ ಎಸ್ನಲ್ಲಿ ಇದ್ದು ಎರಡು ವರ್ಷ ಇದ್ಬಿಟ್ಟು ಮತ್ತೆ ಕಾಂಗ್ರೆಸ್ಗೆ ಹೋದರು ಅದರಿಂದ ನಾವು ಮತ್ತೆ ವರ್ತೂರ್ ಪ್ರಕಾಶ್ ಅವರು ಈಗ ಬಿ ಜೆ ಪಿ ಸೇರ್ಪಡೆ ಆಗಿದ್ದಾರೆ ಕ್ಯಾಂಡಿಡೇಟ್ ಅವರೇ ಆಗಿದ್ದಾರೆ ನಾವು ಹತ್ತು ವರ್ಷದಲ್ಲಿ ಅವರು ಎರಡು ಟೈಮು ಫಸ್ಟ್ ಟೈಮ್ ಶಾಸಕರಾಗಿದ್ದರು ಒನ್ ಟೈಮು ಸಚಿವರಾಗಿದ್ದರು ಆ ಟೈಮಲ್ಲಿ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಈಗ ಬಿ ಜೆ ಹೋಗಿದ್ದಾರೆ ನಮ್ಮ ಅಭಿಪ್ರಾಯ ನಾವು ವರ್ತುರ್ ಪ್ರಕಾಶ್ ಅವ್ರಿಗೆ ಹಾಕೊಂಡು ಅಂತಿದ್ವಿ ಓಟ್ ಸೊ ಸಿದ್ದರಾಮಯ್ಯ ಬಂದರೂ ನಿಮ್ಮ ಪ್ರಕಾರ ವರ್ತು ಪ್ರಕಾಶ್ ಅವರೇ ಗೆಲ್ತಾರೆ ಅನ್ಸುತ್ತೆ ನಿಮಗೆ ಹೌದು ವರ್ತೂರ್ ಪ್ರಕಾಶ್ ಅವರೇ ಗೆಲ್ತಾರೆ ಸಿದ್ದರಾಮಯ್ಯ ನೆಕ್ಸ್ಟು ಕಾಂಗ್ರೆಸ್ನ ಸಿ ಎಮ್ ಕ್ಯಾಂಡಿಡೇಟು ಸಿ ಎಮ್ ಹೀಗಾಗಿ ಕೋಲಾರಕ್ಕೆ ಬಂದರೆ ಒಳ್ಳೇದಾಗುತ್ತೆ ಅಂತಿದ್ದಾರೆ ನಿಮ್ಮ ಪ್ರಕಾರ ಯಾರು ಆಗಬೇಕು ಸಿ ಎಮ್ಮು ಸಿ ಯಾರು ಯಾರಾಗಬೇಕೋ ಅದು ಗೆದ್ದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ಆ್ಯಕ್ಚುಲಿ ನಮ್ಮ ಕೋಲಾರದಲ್ಲಿ ಎಮ್ ಎಲ್ ಎ ಆಗೋದು ನಾವು ಅಂದ್ಕೊಂಡಿರೋ ಪರವಾಗಿ ಬಿ ಜೆ ಪಿ ಕೈಯ್ಯ ಕ್ಯಾಂಡಿಡೇಟು ವರ್ತೂರ್ ಪ್ರಕಾಶ್ ಅವರು ಹಾಕ್ತಾರೆ ಅನ್ಕೊಂಡಿದೀವಿ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿಮೂರಲ್ಲಿ ವರ್ತೂರ್ ಪ್ರಕಾಶು ಇಂಡಿಪೆಂಡೆಂಟ್ ಅಭ್ಯರ್ಥಿ ಆಗಿದ್ದರು ಈಗ ಬಿ ಜೆ ಪಿಗೆ ಜಾಯ್ನ್ ಆಗಿದ್ದಾರೆ ಸೊ ಬಿ ಜೆ ಪಿಗೆ ಜಾಯ್ನ್ ಆಗಿರೋದ್ರಿಂದ ಅವ್ರಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ನಿಮ್ಮ ಪ್ರಕಾರ ಏನನ್ನಿಸುತ್ತೆ ಪ್ಲಸ್ ಆಗುತ್ತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ದಾಗೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಈಗ ಬಿ ಜೆ ಪಿ ಪಕ್ಷಕ್ಕೋಗಿ ರಾಷ್ಟ್ರೀಯ ಪಕ್ಷಕ್ಕೋಗಿದ್ದಾರೆ ಅದರಿಂದ ಅವ್ರು ಗೆದ್ದೆ ಗೆಲ್ತಾರೆ ಮತ್ತೆ ಸಚಿವರು ಆಗೇ ಆಗುತ್ತಾರೆ ಅನ್ನೋ ಭರವಸೆ ನಮಗಿದೆ ಸಿದ್ದರಾಮಯ್ಯವರು ಬಂದಿದ್ದು ತಪ್ಪಾಯಿತು ಅವರು ಬರೋ ಹುಷ್ಕ ತೆರಿಲ್ಲ ಆದರೆ ಕೋಲಾರದಲ್ಲಿ ಪಕ್ಕ ಸರಿ ಜೆ ಡಿ ಎಸ್ ಆಗುತ್ತೆ ಚಾನ್ಸೆಲ್ಲ ಖಂಡಿತ ಸೋಲೆ ಸೋಲ್ತಾರೆ ಅವರು ಪ್ರಕಾಶ್ ಅವರು ಬಿ ಜೆ ಪಿ ಹೋಗಿದ್ದಾರೆ ಕಾಂಗ್ರೆಸ್ಸಿಂದ ಹಂಗಾಗಿ ಅವ್ರು ಖಂಡಿತವಾಗಲಿ ಸೋಲೆ ಸೋ ಸೋಲ್ತಾರೆ ಎಷ್ಟು ವೀಕ್ಷಕರೇ ಈಗ ಇನ್ನು ಅಂಗಡಿ ಇದೆ ಇಲ್ಲಿ ಸಣ್ಣ ಅಂಗಡಿ ಟಿ ಅಂಗಡಿ ಜೊತೆಗೆ ಸಣ್ಣ ಸಣ್ಣ ವ್ಯಾಪಾರ ಮಾಡುವಂತ ಅಂಗಡಿ ಇದಾರೆ ಅವ್ರ ಜೊತೆ ಮಾತಾಡೋಣ ಅವ್ರ ಪ್ರಕಾರ ಹೇಗಿದೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ ಹವಾ ಹೇಗಿದೆ ಅಂತ ಕೇಳೋಣ ಎಸ್ ಹೆಸರು ಗಜೇಂದ್ರ 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 ಹೇಗಿದೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರು ಬಂದು ಹೋದ್ರು ದೊಡ್ಡ ಮಟ್ಟದಲ್ಲಿ ಇಡೀ ಬೆಳಗ್ಗೆಯಿಂದ ರಾತ್ರಿವರೆಗೂ ರೌಂಡ್ ರೌಂಡ್ಸ್ ಹಾಕೊಂಡು ಹೋದ್ರು ನಿಮ್ಗೆ ಏನ್ ಅನ್ಸುತ್ತೆ ಸಿದ್ದರಾಮಯ್ಯ ಅವರು ಬಂದಿದ್ದು ತಪ್ಪಾಯ್ತು ಅವರು ಬರೋ ಉಷ್ಕತೆರಿಲ್ಲ ಆದ್ರೆ ಕೋಲಾರದಲ್ಲಿ ಪಕ್ಕ ಹೆಸರಿ ಜೆ ಡಿ ಎಸ್ ಆಗುತ್ತೆ ಕೋಲಾರದಲ್ಲಿ ಜೆಡಿಎಸ್ ಆಗುತ್ತೆ ಅಂತ ಹೇಳ್ತಿದ್ದೀರಾ ಸೊ ಸಿದ್ಧರಾಮಯ್ಯನವರು ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಸಿದ್ದರಾಮಯ್ಯ ಗೆಲ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ಕಾಂಗ್ರೆಸ್ ಇದ್ದಾರೆ ಚಾನ್ಸ್ ಎಲ್ಲ ಖಂಡಿತ ಸೋಲೆ ಸೋಲ್ತಾರೆ ಅವರು ನಿಮ್ಮ ಪ್ರಕಾರ ಯಾರು ಸಿಎಂ ಆಗಬೇಕು ಕುಮಾರಣ್ಣನೇ ಆಗಬೇಕು ಕುಮಾರಣ್ಣ ಆಗಬೇಕು ಸೊ ಕುಮಾರಣ್ಣ ಆಗ್ಬೇಕು ಅಂದ್ರೆ ಜೆಡಿಎಸ್ ಅಲ್ಲಿ ಅಭ್ಯರ್ಥಿನೇ ಇಲ್ಲ ಅನ್ನೋ ಒಂದು ಚರ್ಚೆ ಆಗ್ತಿದೆ ಕೋಲಾರಲ್ಲಿ ಸಿ ಎಂ ಶ್ರೀನಾಥ ಅಣ್ಣ ಅವರು ಓಕೆ ವರ್ತು ಪ್ರಕಾಶ್ ಅವರು ಬಿಜೆಪಿ ಹೋಗಿದ್ದಾರೆ ಕಾಂಗ್ರೆಸ್ ಇಂದ ಹಂಗಾಗಿ ಅವ್ರು ಖಂಡಿತವಾಗ್ಲಿ ಸೋಲೆ ಸೋ ಸೋಲ್ತಾರೆ ಥ್ಯಾಂಕ್ ಯು ಸೊ ಇದು ಜನರ ಅಭಿಪ್ರಾಯ ಲಕ್ಷ್ಮೀಸಾಗರ ಗ್ರಾಮದ ಜನರ ಅಭಿಪ್ರಾಯ ಎಷ್ಟು ಮತ್ತಷ್ಟು ಮಾಹಿತಿಯನ್ನು ಮತ್ತಷ್ಟು ಜನರ ಅಭಿಪ್ರಾಯವನ್ನು ಕರ್ನಾಟಕ ಟಿ ವಿ ವೀಕ್ಷಕರಿಗೆ ಕೊಡುವಂಥ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಸೊ ಕ್ಯಾಮ್ರಾಮನ್ ವಿಷ್ಣು ಜೊತೆ ಸತೀಶ್ ಆಂಜನಪ್ಪ ಕೋಲಾರ ಕರ್ನಾಟಕ ಟಿ